ಓಹ್, ನೀನೇ ಬಂದ್ಯಾ? ನೋಡು, ನನಗೆ ಇವತ್ತು ಸ್ಯಾಲ್ರಿ ಆಯ್ತಷ್ಟೇ. ತಗೋ, ಮೊನ್ನೆ ತಗೊಂಡ 300 ರೂಪಾಯಿ. ಓಕೆ, ಬೈ. ನನ್ನ ಫ್ಯಾಮಿಲಿಯವರ ಬಗ್ಗೆ ನಿನಗಿಂತ ಗೊತ್ತಾ? ಎಂತ? ನನ್ನ ಅಜ್ಜ 1938 ಯುದ್ಧದಲ್ಲಿ 40 ಜನರ ಕಾಲು ಕಡ್ದಿದ್ದಾರೆ. ಮತ್ತೆ ತಲೆ ಯಾಕೆ ಕಡ್ದಿಲ್ಲ? ಅದನ್ನ ಯಾರು ಮೊದ್ಲೇ ಕಡ್ದಿದ್ರು? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು? ಮೇಡಮ್, ನಮ್ಮ ಜೊತೆ ಬಟ್ಟೆ ವಾಶ್ ಮಾಡುವಂತ ಪೌಡರ್ ಇದೆ, ಬೇಕಾ? ಬೇಡ ಬೇಡ. ತಗೊಳ್ಳಿ ಮೇಡಮ್, ಬಟ್ಟೆ ಕೊಳ್ಳೆಲ್ಲ ಕ್ಲೀನ್ ಆಗಿ ಹೋಗುತ್ತೆ. ಬೇಕಿದ್ರೆ ನಾನು ಬಟ್ಟೆ ವಾಶ್ ಮಾಡಿ ನಿಮಗೆ ಡೆಮೋ ತೋರಿಸ್ತೀನಿ. ಊಟ ಮಾಡ್ದೆ 3 ದಿನ ಆಯ್ತಮ್ಮ. 1 ರೂಪಾಯಿ ಹಾಕಮ್ಮ. ಅಣ್ಣ, 1 ರೂಪಾಯಿ ಇದ್ರೆ ಹಾಕಣ್ಣ. ಊಟ ಮಾಡ್ದೆ 3 ದಿನ ಆಯ್ತಣ್ಣ. ಅಲ್ಲಮ್ಮ, ಊಟ ಮಾಡ್ದೆ 3 ದಿನ ಆಯ್ತು ಅಂತೀಯ, ಈ 1 ರೂಪಾಯಿಲಿ ಏನು ಸಿಗುತ್ತೆ? ಏನ್ ತಗೊಳಕ್ಕಲ್ಲಣ್ಣ, ಊಟ ಮಾಡ್ದೆ 3 ದಿನ ಆಯ್ತಲ್ಲ, ತೂಕ ಎಷ್ಟು ಕಡಿಮೆ ಆಗೈತಂತ ನೋಡಕ್ಕೆ. ಐ ದುಡ್ಡು, ಅದನ್ನ ತಗೋಬೇಡ ಕಣೋ, ಅಲ್ಲೇ ಇಡು. ಯಾರಾದ್ರೂ ಬಡವರಿಗೆ ಸಿಕ್ಕಿದ್ರೆ ಅವರಿಗಾದ್ರೂ ಹೆಲ್ಪ್ ಆಗುತ್ತೆ. ಹೌದು ಕಣೋ, ನೀ ಹೇಳೋದ್ ನಿಜ, ಇದು ಬಡವನಿಗೆ ಹೆಲ್ಪ್ ಆಗ್ಬೇಕು. ಮತ್ತೆ ನಿನ್ ಕಿಸೆಗೆ ಆಗ್ತಿದ್ಯಾ? ನಿನ್ ಕಣ್ಣಿಗೆ ನಾನು ಹೆಂಗೋ ಕಾಣಿಸ್ತಾ ಇದ್ದೀನಿ, ಲಕ್ಷ ಲಕ್ಷ ಇರೋರ್ ತರನ? ನಾನು ಬಡವನೇ ಕಣೋ? ಏ, ಈ ತರ ಡೈಲಾಗ್ ನಾನು ರೀಲ್ಸ್ ಅಲ್ಲಿ ಅದೆಷ್ಟೋ ನೋಡಿದೀನಿ. ಸುಮ್ಮನೆ ಅಲ್ಲಿ ಹಣ ಇಡು, ಪಾಪದವರಿಗಾದ್ರೂ ಹೆಲ್ಪ್ ಆಗುತ್ತೆ. ಹಾಂ, ಸರಿ ಸರಿ. ಬಡವಂತೆ ಬಡವ, ಕೈಗೆ ಬಂತು ಹೊತ್ತು ಬಾಯಿಗೆ ಬರಲಿಲ್ಲ. ನನ್ನ ಮಗನೇ, ಏಯ್ ನಿಲ್ಲ, ಊರು ಕಾಸಿನವ. ಎಂತ ಮಾರ್ಯ, ಈಗೀಗ ನನಗೆ ನೆನಪಿನ ಶಕ್ತಿಯೇ ಕಮ್ಮಿ ಆಗ್ತಾ ಇದೆ. ನಿಜ ಕಣೋ, ನಿನಗೆ ಸ್ವಲ್ಪನೂ ನೆನಪಿನ ಶಕ್ತಿ ಇಲ್ಲ. ನಿನಗೆ ಗೊತ್ತಾಯ್ತು? ಅವನ ಚಡ್ಡಿ ಹಾಕುವ ಬದಲು ನನ್ನ ಚಡ್ಡಿ ಹಾಕೊಂಡು ಬಂದ್ಯ. ನಾನು ಚಡ್ಡಿ ಇಲ್ಲದೆ ಹಾಗೆ ಬಂದಿದ್ದೀನಿ. ಏನಾಯ್ತು ಬಚ್ಚು? ಸ್ಟಾರ್ಟ್ ಆಗ್ತಿಲ್ಲ. ಏ, ನಾನು ಹೇಳ್ದಾಗ ಮಾಡಿದ್ರೆ ನಿನಗೆ ಈ ಗುಜಿರ್ ಬೈಕ್ ಅಲ್ಲ, ನೀನು BMW ಕಾರಲ್ಲಿ ಓಡಾಡ್ಬೋದು, ಗೊತ್ತಾ? ಹೌದಾ? ಹೇಗೆ? ಇಕ್ಕ, ನನ್ನ ಜೊತೆ ಒಂದು ಸ್ಕೀಮ್ ಇದೆ, ಇಲ್ಲಿ ನೀನು 1,000 ಕೊಟ್ಟು ಸೇರಬೇಕು, ಆಮೇಲೆ ನೀನು ಇಬ್ಬರನ್ನು. ಏ ನಿನ್ನ ಅಪ್ಪ ಎಲ್ಲಿ? ನಾ ಅಪ್ಪ ಅಲ್ಲ ಮಾರೆ, ಅದು ನನ್ನ ಅಪ್ಪನ ಆಗಿದ್ದಾರೆ. ಇದ್ದಿದ್ದೊಂದು ಸಿಗುತ್ತೆ.